ವೆಜ್ ಫುಡ್ ಮ್ಯಾನಲ್ಗೆ ಸ್ವಾಗತ. ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡುವಂತ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾನಿಲ್ಲಿ ಒಂದು ಮಾವಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದ್ರ ತೊಟ್ಟನ್ನ ತೆಗೆದು ಸಿಪ್ಪೆನ ಈ ರೀತಿ ತಕ್ಕೊಳ್ಳಿ. ಆದಷ್ಟು ಮಾವಿನಕಾಯಿ ಕಾಯಿಯಾಗೇ ಇರಬೇಕು. ಅಂತ ಮಾವಿನಕಾಯಿನ ಸೆಲೆಕ್ಟ್ ಮಾಡಿ ತುಂಬಾ ಹಣ್ಣಾಗಿರುವಂತ ಮಾವಿನಕಾಯಿನ ಸೆಲೆಕ್ಟ್ ಮಾಡ್ಕೊಳಕ್ ಹೋಗಬೇಡಿ. ಒಂದ್ ಕಾಲ್ ಕಪ್ ಆಗುವಷ್ಟು ಮಾವಿನಕಾಯಿನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಮಧ್ಯಕ್ಕೆ ಈ ಚಿಕ್ಕ ಚಿಕ್ಕ ಮಾವಿನಕಾಯಿ ಪೀಸಸ್ಗಳು ಬಂದಾಗ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಇನ್ ಮಿಕ್ಕಿರುವಂತ ಮಾವಿನಕಾಯಿನ ಒಂದ್ ಗ್ರೇಟರ್ ಸಹಾಯದಿಂದ ಈ ರೀತಿ ತುರ್ಕೊಳ್ತಾ ಇದ್ದೀನಿ. ಸೊ ಯಾವುದೇ ಚಿತ್ರಾನ್ನ ಮಾಡೋದಕ್ಕೂ ಇಂಪಾರ್ಟೆಂಟ್ ಸ್ಟೆಪ್ ಏನಂದ್ರೆ ಬಿಸಿ ಅನ್ನನ ಈ ರೀತಿ ಒಂದ್ ಪ್ಲೇಟ್ ಮೇಲೆ ಹರಡಿಟ್ಕೊಳ್ಳಿ. ಅಂದ್ರೇನೆ ಚಿತ್ರಾನ್ನ ಟೆಕ್ಸ್ಚರ್ ಉದುರಾಗಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಬಿಸಿ ಇರುವಂತ ಅನ್ನನ ಚಿತ್ರಾನ್ನ ಒಗ್ಗರಣೆಯಲ್ಲಿ ಹಾಕ್ಬಿಟ್ರಿ ಅಂತಂದ್ರೆ ಚಿತ್ರಾನ್ನ ಮುದ್ದಿಯಾಗಿ ಆಗ್ಬಿಡುತ್ತೆ. ಪ್ಯಾನ್ ನಲ್ಲಿ ಮೊದಲಿಗೆ 2 ದೊಡ್ಡ ಚಮಚೆಯಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಇದಕ್ಕೆ 2 ದೊಡ್ಡ ಚಮಚೆಯಷ್ಟು ಶೇಂಗಾ ಅಥವಾ ಕಡಲೆಕಾಯಿನ ಹಾಕೊಳ್ಳಿ. ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಮಾತ್ರ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಚಮಚೆಯಷ್ಟು ಕಡಲೆಬೇಳೆನ ಹಾಕೊಂಡು ಇವೆರಡು ಕೆಂದು ಬಣ್ಣಕ್ಕೆ ಬಂದು ಕ್ರಿಸ್ಪಿ ಆಗ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದ್ ಬೇರೆ ಪಾತ್ರೆಯಲ್ಲಿ ಆಚೆ ಎತ್ತಿಟ್ಕೊಳ್ಳಿ. ಈಗ ಅದೇ ಎಣ್ಣೆಯಲ್ಲಿ 1 ಚಮಚೆಯಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಗೊಟ್ಟ ಮೇಲೆ ಅದಕ್ಕೆ 1 ಚಮಚೆಯಷ್ಟು ಜೀರಿಗೆ ಹಾಕೊಳ್ಳಿ. 1/4 ಚಮಚೆ ಇಂಗು, ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ, ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು, 2 ಕೆಂಪು ಒಣ ಮೆಣಸಿನಕಾಯಿ ಹಾಕಿ ಇವನ್ನೆಲ್ಲ ಒಂದ್ಸತಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ತುರಿದಿಟ್ಕೊಂಡಿರುವಂತ ಮಾವಿನಕಾಯಿ ತುರಿ ಹಾಗೆ ಮಾವಿನಕಾಯಿ ಪೀಸಸ್ ಎರಡೂನು ಆಡ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನ್ ಯೂಸ್ ಮಾಡಿರುವಂತ ಮಾವಿನಕಾಯಿ ತುಂಬಾ ಹುಳಿರೋದ್ರಿಂದ ನಾನಿಲ್ಲಿ 1/4 ಭಾಗದಷ್ಟು ಮಾವಿನಕಾಯಿನ ಮಾತ್ರ ಯೂಸ್ ಮಾಡಿದೀನಿ. ಈಗ ಇದಕ್ಕೆ 1/4 ಚಮಚೆಯಷ್ಟು ಅರಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದ್ಸತಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ. ಅನ್ನನು ಪೂರ್ತಿ ತಣ್ಣಗಾಗಿದೆ. ಈಗ ಇದಕ್ಕೆ ಕರೆದಿಟ್ಕೊಂಡಿರುವಂತ ಶೇಂಗಾ ಮತ್ತೆ ಕಡಲೆಬೇಳೆನ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮಾಡಿಟ್ಕೊಂಡಿರುವಂತ ಮಾವಿನಕಾಯಿ ಒಗ್ಗರಣೆನ ಸೇರಿಸಿ ಇದನ್ನ ಕೈಯಿಂದಾನೆ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನದ ಒಂದೊಂದು ಕಾಳಿಗೂ ಒಗ್ಗರಣೆ ನೀಟಾಗಿ ಮಿಕ್ಸ್ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರೊಸೀಜರ್ ನ ಒಂದ್ ಸ್ವಲ್ಪ ಮೆತ್ತಗ್ ಮಾಡ್ಬೇಕು, ಅನ್ನ ಕಾಳು ಮುರಿಬಾರದು, ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇದಕ್ಕೆ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತುರಿದಿಟ್ಕೊಂಡಿರುವಂತ ಹಾಗೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತ ಹಸಿ ಕೊಬ್ಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಕರ್ನಾಟಕದಲ್ಲಿ ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಮಾಡುವಂತ ರೆಸಿಪಿ ಇದು. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ ನ ಖಂಡಿತ ಪ್ರೆಸ್ ಮಾಡಿ. ನೋಡಿದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.